मंगळूरु नगर स्मार्ट सिटी बेळीता इदे। सांप्रदायिक हंचिन मनेगळु बहुतेक कण्मरेयागिद्दु इदीग रस्तेगळु कूड कांक्रीट मयवागता इवे। मने सुत्तमुत्त हू हण्णु औषधि मत्तितर ससिगळन्नु नेट्टु बेळेसलु केलवरिगे जागद कोरते इद्रे इन्नु केलवरिगे जाग इद्रु उदासीन मनोभाव। ई एल्ल ऋणात्मक अंशगळ नडुवे मंगळूरिन हृदय भागद करंगलपाडिय लिल्ली पिंटो अवर परिसर प्रतियन्नोम्मे नीवु नोडलेबेकु। ಈ ಮನೆಯ ಆವರಣಕ್ಕೆ ಭೇಟಿಯನ್ನ ನೀಡಿದಾಗ ಇಲ್ಲಿ ಮನೆಯ ಸುತ್ತಮುತ್ತ ಗಿಡಗಳನ್ನು ಬೆಳೆಸಲಾಗಿದೆಯೇ ಅಥವಾ ಗಿಡಗಳ ಮಧ್ಯೆ ಮನೆಯನ್ನ ಕಟ್ಟಿಸಲಾಗಿದೆಯೇ ಎನ್ನುವ ಅನುಮಾನ ಬಾರದೇ ಇರದು. ರಸ್ತೆ ಬದಿ ಇರುವ ಮನೆಯ ಗೇಟ್ ಅನ್ನು ತೆರೆದು ಒಳಗೆ ಕಾಲು ಇಡ್ತಾ ಇದ್ದಂತೆಯೇ ಹೊಸತೊಂದು ಲೋಕಕ್ಕೆ ಪ್ರವೇಶಿಸಿದ ಅರ್ಥಾತ್ ಸಸ್ಯಕಾಶಿಗೆ ಪ್ರವೇಶಿಸಿದ ಅನುಭವ ಉಂಟಾಗುತ್ತದೆ. ಮನೆಯ ಚಗಲಿ ನಾಲ್ಕು ಗೋಡೆಗಳ ಸುತ್ತ ಮನೆಯ ಅಂಗಣ ಆವರಣ ಸೇರಿದಂತೆ ಎಲ್ಲೆಲ್ಲೂ ಬಗೆ ಬಗೆಯ ಹೂಗಳ ಗಿಡಗಳು ರಾರಾಜಿಸುತ್ತವೆ. ಕುಂಡಗಳಲ್ಲಿ ಬೆಳೆಸಿದ ಗಿಡಗಳನ್ನ ನೆಲದಲ್ಲಿ ಮಾತ್ರವಲ್ಲದೆ ಪ್ರತ್ಯೇಕ ರೇಖೆಗಳ ಮೇಲೆ ಇರಿಸಲಾಗಿದೆ. ಅಲ್ಲದೆ ಖಗ್ಗಗಳಿಂದ ನೇತು ಹಾಕಿದ ಕುಂಡಗಳು ಇವೆ. ಕಬ್ಬಿಣದ ಕಂಬಗಳನ್ನ ನೆಟ್ಟು ಅದರಲ್ಲೂ ರೇಖೆಗಳನ್ನ ನಿರ್ಮಿಸಿ ಕುಂಡಗಳನ್ನ ಇರಿಸಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮನೆಯ ಹಿಂಭಾಗದ ಆವರಣದಲ್ಲಿ ತರಕಾರಿ ಮತ್ತು ಹಣ್ಣಿನ ಗಿಡಗಳಿವೆ. ಈ ಸುಂದರ ಪರಿಸರವು ಅನಿವರ್ಚನೀಯ ಅನುಭವವನ್ನ ಉಂಟುಮಾಡುತ್ತದೆ. ಕಳೆದ 25 ವರ್ಷಗಳಿಂದ ನಾನು ಇದನ್ನ ಮಾಡಿಕೊಂಡು ಬರ್ತಾ ಇದ್ದೆ. ಪೋಷಕರಿಂದಲೇ ಪ್ರೇರೇಪಣೆ ಪಡೆದು ಎನ್ನುತ್ತಾರೆ ತೋಟದ ಮಾಲಕೆ. ಸುಮಾರು ಒಂದು 25 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ನಾನು ಪ್ರೇರಣೆ ಅಂತ ಹೇಳುವುದಾದರೆ ನಮ್ಮ ತಂದೆಯವರು. ನಾನು ಸಣ್ಣ ಮಗುವಿನಿಂದಲೇ ನನಗೆ ಈ ತಂದೆ ತಾಯಿಯಿಂದ ಪ್ರೇರಣೆ ಸಿಕ್ಕಿದೆ. ಹೇಗೆ ಅಂದರೆ ನಾವು ಬೇಸಿಕಲಿ ನಾವು ಅಗ್ರಿಕಲ್ಚರಿಸ್ಟ್. ಪ್ರತಿಯೊಂದು ಗಿಡವನ್ನು ನಾನು ಸಣ್ಣದರಿಂದ ನೋಡಿದ್ರಿಂದ ಅದು ಅವರು ಹೇಗೆ ಪೋಷಿಸುತ್ತಿದ್ದರು ಅಂತ ಅದು ನನಗೆ ಗೊತ್ತಿತ್ತು. ಮತ್ತು ನಮ್ಮ ತಂದೆಯವರು ಎಲ್ಲ ಯಾವ ಕಡೆಗೂ ಹೋದರೆ ಅದಕ್ಕೆ ಒಂದು ಗಿಡವನ್ನು ತಗೊಂಡು ಬರುವುದು ಅವ್ರದ್ದೊಂದು ರೂಢಿಯಾಗಿತ್ತು. ಹೂವಿನ ಗಿಡ, ಅದು ಸ್ಪೆಷಲಿ ರೋಸ್ ಗಿಡ, ಅದನ್ನು ತಂದು ಮನೆಯಲ್ಲಿ ನೆಡುವುದು, ನನ್ನನ್ನು ಕರ್ಕೊಂಡು ಹೋಗೋದು, ಅದನ್ನು ನೆಡಬೇಕಾದ್ರೆ ನಾನು ಬರಬೇಕು. ಅದನ್ನು ನೆಟ್ಟು ಪೋಷಿಸಿ ಅದರಲ್ಲಿ ಹೂ ಬರುವಾಗ ಅದರಲ್ಲಿ ಆಗುವುದು ಖುಷಿ ಬೇರೆ ಯಾವುದರಲ್ಲೂ ನಮಗೆ ಸಿಗ್ತಾ ಇರಲಿಲ್ಲ. ನಮಗೆ ಕೃಷಿ ಅಂದರೆ ಹೂವಿನ ಗಿಡ ಮಾತ್ರ ಅಲ್ಲ, ಅಡಿಕೆ ತೋಟ, ತೆಂಗಿನ ತೋಟ, ಪೆಪ್ಪರ್ ಇದೆಲ್ಲ ಇದರಿಂದ ಇದು ಎಲ್ಲ ನಮ್ಮ ಜೀವನ ಅದರಲ್ಲೇ ಹೋಗ್ತಾ ಇತ್ತು. ಅದರ ಜೊತೆಗೆ ನಮಗೆ ಈ ಗಿಡಗಳದ್ದು ಪೋಷಣೆ ಮಾಡುವುದು ನಮಗೆ ಅದೊಂದು ಪ್ರೇರಣೆ ಆಗಿ ಬಂತು. ಯಾವ ಗಿಡಗಳ ಬಗ್ಗೆ ನಾನು ತರಬೇತಿಯನ್ನು ತಗೊಳ್ಳಲಿಲ್ಲ. ಇದು ಅಂದರೆ ನಮಗೆ ಅದು ನಮ್ಮ ಇನ್ಬ್ರೀಡ್ ಅಂದರೆ ನಮ್ಮ ಇದರಲ್ಲೇ ಬಂದಿದೆ. ಅದೊಂದು ಗಿಡ ನೋಡುವಾಗ ನಮಗೆ ಅದು ಅನ್ನಿಸ್ತದೆ, ಇದಕ್ಕೆ ಇದೇ ರೀತಿ ಇದ್ದು ನಮಗೆ ನಾವು ಅದಕ್ಕೆ ಪೋಷಣೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತದೆ. ಮತ್ತು ನಾವು ಏನು ಮಾಡ್ತೇವೆ ಗೊತ್ತಾ, ನಮಗೆ ಫ್ರೆಂಡ್ಸ್ ಸಿಗ್ತಾರೆ, ಗಾರ್ಡನ್ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಒಂದು ರೀತಿಯ ಗಿಡಗಳು ಇರ್ತವೆ, ಇನ್ನೊಬ್ಬರ ಮನೆಯಲ್ಲಿ ಇನ್ನೊಂದು ರೀತಿಯ ಗಿಡಗಳು ಇರ್ತವೆ. ಹಾಗೆ ನಾವು ಒಂದು ಗಾರ್ಡನಿಂದ ಇನ್ನೊಂದು ಗಾರ್ಡನಿಗೆ ಹೋಗಿ ನಮಗೆ ತುಂಬ ಮಾಹಿತಿ ಸಿಗುತ್ತೆ. ಅದು ಆದಮೇಲೆ ನಮಗೆ ಇದು ಫಲಪುಷ್ಪ ಪ್ರದರ್ಶನ ಅಂತ ಇರುತ್ತೆ, ಬ್ಯಾಂಗ್ಳೂರ್ ಲಾಲ್ಬಾಗಲ್ಲಿ ಇರುತ್ತೆ. ನಾನು ಪ್ರತಿ ವರ್ಷವೂ ಹೋಗ್ತೇನೆ. ಪ್ರತಿಯೊಂದು ಸ್ಟಾಲಲ್ಲಿ ವಿವಿಧ ರೀತಿಯ ಗಿಡಗಳನ್ನು ನೋಡಿ ಅದು ನಮಗೆ ಇನ್ನೂ ಮಾಡುವ, ಇನ್ನೂ ಅದರ ಜೊತೆ ನಾವು ತಿಳ್ಕೊಳ್ಳುವ ಅಂತ ನಮಗೆ ಅನಿಸ್ತದೆ. ಸಸ್ಯಶೇಖರಣಾ ಸ್ಥಾನದಲ್ಲಿ ಒಳಾಂಗಣ ಮತ್ತು ಹೊರಾಂಗಣದ ವಿವಿಧ ಸಸ್ಯ ಪ್ರಭೇದದ 2000 ಅಧಿಕ ಗಿಡಗಳಿವೆ. ಬಗೆ ಬಗೆಯ ಹೂ ಗಿಡಗಳ ಜೊತೆಗೆ ಆಂಥೋರಿಯಂ, ಆರ್ಕಿಡ್ ನಂತಹ ಅಲಂಕಾರಿಕ ಗಿಡಗಳಿವೆ. ಬಹಳಷ್ಟು ದುಬಾರಿಯಾದ ಚೈನೀಸ್ ಎವರ್ಗ್ರೀನ್ ಗಿಡ ಆಗ್ಲೋನಿಮಸ್ ಈ ಸಸ್ಯ ರಾಶಿಯಲ್ಲಿದೆ. ತೋಟಗಾರಿಕೆ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಾಹಿತಿ ಲಭಿಸುತ್ತದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೇನೆ ಎನ್ನುತ್ತಾರೆ. ನನ್ನ ಕೆಲಸದಲ್ಲಿ ಯಾರೂ ತೊಂದರೆ ನೀಡಲ್ಲ, ಅದೇ ನನಗೆ ಸ್ಫೂರ್ತಿ ಎನ್ನುತ್ತಾರೆ ಅವರು.
ನಾನು ಕೆಲಸ ಮಾಡುವಾಗ ಅವರು ಯಾರೊಬ್ಬರು ನನಗೆ ಬಂದು ಡಿಸ್ಟರ್ಬ್ ಮಾಡಲ್ಲ. ಅಮ್ಮ ಬಂದು ನನಗೆ ನನ್ನ ಕೆಲಸ ಮಾಡಿಕೊಡಿ, ಹಾಗೆ ನಂದು ಕೆಲಸ ಆಗುವ ತನಕ ಅವರು ಪೇಷೆಂಟ್ಲಿ ದೇರ್, ಅವರು ವೇಟ್ ಮಾಡ್ತಾರೆ. ಅದೇ ನನಗೆ ದೊಡ್ಡ ಸಪೋರ್ಟ್. ಈಗ ಈ ಗಾರ್ಡನ್ನಲ್ಲಿ ನಾನು ಹೇಳೋದಾದರೆ 2000ಕ್ಕಿಂತ ಜಾಸ್ತಿ ಗಿಡಗಳಿದ್ದಾವೆ. ನಾವು 2 ಕ್ಯಾಟಗರಿ ಮಾಡ್ಬೋದು, ಇಂಡೋರ್ ಪ್ಲಾಂಟ್ಸ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಅಂತ. ಇಂಡೋರ್ ಪ್ಲಾಂಟ್ಸ್ ನಾವು ಅದಕ್ಕೆ ತುಂಬ ಬೆಲೆ ಇರುವ ಗಿಡಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಎಂಥೂರಿಯಮ್ಸ್ ಈಗ ಒಂದು ಗಿಡ ನಾವು ತಗೊಳ್ಬೇಕಾದ್ರೆ ನರ್ಸರಿಯಲ್ಲಿ ತಗೊಳ್ಳೋದಾದರೆ 300-400 ರುಪೀಸ್ ಮಿನಿಮಮ್ ಇರುತ್ತೆ. ಇನ್ನೊಂದು ಗಿಡ ನಾವು ಮಾತಾಡೋದಾದರೆ ಆರ್ಕಿಡ್ಸ್. ಈಗ ಅಂದರೆ ಮಂಗಳೂರಲ್ಲಿ ತುಂಬಾ ಆಗಿ ಬೆಳೆಯೋದು ಗಿಡ ಅಂದರೆ ಆರ್ಕಿಡ್ಸ್. ಮುಂಚೆ ನಮಗೆ ಇದರ ಮಾಹಿತಿ ಇರಲಿಲ್ಲ. ಹಾಗೆ ಎಲ್ಲರೂ ಹೇಳುವ ವಿಷಯ ಅಂದರೆ ಅದು ನಮ್ಮ ಊರಿಗೆ ಇದು ಆಗೋದಿಲ್ಲ ಅಂತ ಒಂದು ತಲೆಯಲ್ಲಿತ್ತು. ಈಗ ಅದು ಏನು ಗೊತ್ತಾ, ನಾವೀಗ ತುಂಬ ಮಾಹಿತಿಯನ್ನು ತಗೊಂಡು ಎಲ್ಲ ಫಲಪುಷ್ಪ ಪ್ರದರ್ಶನ ಅಂದರೆ ಇದಕ್ಕೆ ವಿಸಿಟ್ ಮಾಡಿ ಗೊತ್ತಾದ ಮೇಲೆ ನಮಗೆ ಈಗ ತಿಳಿದು ಬಂದಿದೆ ಇದು ನಮ್ಮೂರಲ್ಲೂ ಆಗುತ್ತೆ, ಬೆಳೆಯುತ್ತೆ, ಮಾಡ್ಬೋದು ಅಂತ. ಮತ್ತು ನಾವು ಇನ್ನೊಂದು ಗಿಡ ತಗೊಳ್ಳೋದಾದರೆ ಈಗ ಲೇಟೆಸ್ಟ್ ಅಗ್ಲೋನಿಮಾಸ್ ಅಂತ ಚೈನೀಸ್ ಎವರ್ಗ್ರೀನ್ ಪ್ಲಾಂಟ್ಸ್. ಈ ಪ್ಲಾಂಟ್ಸು ತುಂಬಾ ಕಾಸ್ಟ್ಲಿ. ಈಗ ಮಿನಿಮಮ್ ಅಂದರೆ ಅದರ ಬೆಲೆ 500 ರೂಪಾಯಿ ಇರುತ್ತೆ. 500 ರೂಪಾಯಿಂದ ಅದು 5000 ರೂಪಾಯಿ ತನಕ ಇರುತ್ತವೆ. ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗ್ತಲೇ ಇದೆ. ನಮಗೆ ಶುದ್ಧವಾದ ಗಾಳಿ ಬೇಕು, ಅದಕ್ಕಾಗಿ ಗಿಡಗಳನ್ನು ನೆಟ್ಟು ಬೆಳೆಸಬೇಕು. ಒಂದು ಗಿಡ ಅಥವಾ ಮರವನ್ನು ಕಡಿದ್ರೆ ಇನ್ನೊಂದು ಗಿಡ ನೆಡಬೇಕು ಎಂದು ಲಿಲ್ಲಿ ಪಿಂಟೋ ಅವರು ಸಾರ್ವಜನಿಕರಿಗೆ ಮನವಿಯನ್ನ ಮಾಡ್ತಾರೆ. ಇವರ ಈ ಪ್ರಕೃತಿ ಪ್ರೀತಿ ಎಲ್ಲರಿಗೂ ಬರಲಿ ಎನ್ನುವುದು ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ, ನ್ಯೂಸ್ 24x7 ಮಂಗಳೂರು.